ಹಲೋ ಫ್ರೆಂಡ್ಸ್, ನಾನು ಶ್ರೇಯಸ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾನು ಲ್ಯಾಪ್ಟಾಪ್ ಮತ್ತು ಪಿ ಸಿ ಅಂದರೆ ಕಂಪ್ಯೂಟರಾಗೆ ಹೇಗೆ ಸ್ಕ್ರೀನ್ ಶಾಟ್ ತೆಗೋದ ಬಗ್ಗೆ ನಿಮಗೆ ತಿಳ್ಕೊಂಕೊಡ್ತಾ ಇದ್ದೀನಿ. ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಒಬ್ಬ ಲೈಕ್ ಅನ್ನು ಒತ್ತಿ. ಈ ವಿಡಿಯೋನ ಫುಲ್ ನೋಡಿ ಹೆಂಗೆ ಸ್ಕ್ರೀನ್ ಶಾಟ್ ತೆಗೋದ ಬಗ್ಗೆ ನಿಮಗೆ ತಿಳ್ಸ್ಕೊಂಕೊಡ್ತಾ ಇದ್ದೀನಿ. ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಓ ಫಾಲೋ ಮಾಡಿ. ಫ್ರೆಂಡ್ಸ್, ಶುರು ಮಾಡೋಣ. ನೀವು ಯೋಚನೆ ಮಾಡ್ತಿರ್ಬೋದು ಅಂದರೆ ನಿಮ್ಮ ಮೊಬೈಲೆಲ್ಲ ಸ್ಕ್ರೀನ್ ಶಾಟ್ ತೊಗೋಬೋದಿತ್ತು, ಆದರೆ ಪಿ ಸಿ ಲೈನ್ ಸ್ಕ್ರೀನ್ ಶಾಟ್ ತೊಗೊಳೋದ್ರ ಬಗ್ಗೆ ನಿಮಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ನಿಮಗೆ. ಹೇಗೆಂದರೆ ಫಸ್ಟು ನೀವೇನು ಮಾಡಬೇಕಂದ್ರೆ ನೀವು ಯಾವ ಯಾವ ಫೋಟೋ ನಿಮ್ಗೆ ಸ್ಕ್ರೀನ್ ಶಾಟ್ ತೊಗೋಬೇಕು ಅದನ್ನು ನೀವು ಫಸ್ಟು ಡೆಸ್ಕ್ಟಾಪ್ ಮೇಲೆ ಇಟ್ಕೊಬೇಕು. ಮತ್ತು ನೀವು ಓಮ್ ಬಟನ್ ಪ್ಲಸ್ ಎಸ್ ಅಂದರೆ ನೀವು ಇಲ್ಲಿ ನೋಡ್ತಿರ್ಬೋದಲ್ಲ ಈ ಬಟನ್ ಇದೆಯಲ್ಲ, ಇದೇ ಥರ ಬಟನ್ ಕೀಬೋರ್ಡ್ ಮೇಲೆ ಇರುತ್ತಲ್ಲ, ಆ ಬಟನ್ನು ಮತ್ತು ಎಸ್ ಇಟ್ಕೊಂಡ್ರಿ. ಈ ಥರ ಓಪನ್ ಆಗುತ್ತೆ. ನೀವು ಮತ್ತೆ ಡ್ರ್ಯಾಗ್ ಮಾಡಬೇಕು, ನಿಮಗೆ ಇಷ್ಟು ಬೇಕು. ನನಗೆ ಇಷ್ಟು ಬೇಕು ಅಂದ್ಕೊತೀನಿ ಈಗ, ನನಗೆ ಇಷ್ಟು ಬೇಕು ಅದಕ್ಕೆ ಇಷ್ಟು ಡ್ರ್ಯಾಗ್ ಮಾಡ್ತೀನಿ ನಾನು. ಇಷ್ಟು ಡ್ರ್ಯಾಗ್ ಮಾಡಿದಾಗ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಂಟರ್ಫೇಸ್ ಓಪನ್ ಆದಾಗ ಈ ರೀತಿ ಕಾಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡ್ರ್ಯಾಗ್ ಮಾಡ್ತೀರೋ ಆ ಫೋಟೋ ಮಾತ್ರ ಇಲ್ಲಿ ಬಂದಿರುತ್ತೆ. ಈ ಫೋಟೋ ಈಗ ನೀವು ಬೇಕಂದರೆ ಏನನ್ನು ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಿ. ನಾನೀಗ ಟೆಕ್ ಇನ್ ಕನ್ನಡ ಅಂತ ಆ್ಯಡ್ ಮಾಡ್ತೀನಿ. ಇನ್ ಕನ್ನಡ ಅಂತ ಆ್ಯಡ್ ಮಾಡಿ ಇದನ್ನು ನಾನು ಲೆಫ್ಟ್ ಕ್ಲಿಕ್ ಕೊಡಿರಿ. ಇದ್ರ ಮೇಲೆ ಈ ಫೋಟೋ ಮೇಲೆ ಕ್ಲಿಕ್ ಕೊಂಡು ಲೆಫ್ಟ್ ಕ್ಲಿಕ್ ಕೊಡಿರಿ. ಲೆಫ್ಟ್ ಕ್ಲಿಕ್ ಕೊಡಿದಾಗ ಸೆಕೆಂಡ್ ಆಪ್ಷನ್ ಸೇವ್ ಆಸ್ ಅಂತ ಬರುತ್ತೆ. ಆಸ್ ಮೇಲೆ ನೋಡಿದಾಗ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಹಿಂಗೆ ಪಾಪಪ್ ಮೆನು ಓಪನ್ ಆಗುತ್ತೆ. ಪಾಪಪ್ ಮೆನು ಓಪನ್ ಆದಾಗ ನೀವು ಫೈಲ್ ಮೆನು ಅಂತ ಇಟ್ಕೊಬೇಕು, ಅದು ಇಟ್ಟು ನಾನು ಇದಕ್ಕೂ ಕೂಡ ಟೆಕ್ ಇನ್ ಕನ್ನಡ ಅಂತ ಇಕ್ತೀನಿ. ಟೆಕ್ ಇನ್ ಕನ್ನಡ ಅಂತ ಇಕ್ಕಾದ್ಮೇಲೆ ಈ ಫೈಲ್ ನೇಮ್ ಏನು ಬೇಕೋ ಇಕ್ಕಿ ಮತ್ತು ಇಲ್ಲಿ ಕೆಳಗೆ ಸೇವ್ ಬಟನ್ ತೋರಿಸ್ ಕಾಣ್ತಿದ್ದಿಲ್ಲ, ಈ ಸೇವ್ ಬಟನ್ ಇಲ್ಲಿ ಒತ್ತಿ. ಸೇವ್ ಅಂತ ತೋರಿಸಿ ಸೇವ್ ಆಗಿರುತ್ತೆ. ಬೇಕಂದರೆ ನಿಮಗೆ ಪ್ರೂಫ್ ತೋರಿಸ್ತೀನಿ ಈಗ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಸಬ್ಸ್ಕ್ರೈಬ್ ಆಗಿ. ಸಾರಿ, ಒಂದು ನಿಮಿಷ ಇಲ್ಲಿ ನೋಡಿ ಪಿಕ್ಚರ್ಸ್ ನೋಡಿ. ನಾನು ಸೇವ್ ಮಾಡಿರೋ ಟೆಕ್ ಇನ್ ಕನ್ನಡ ಅಂತ ಹೇಳಿ ಕಾಣ್ತಿದ್ದೆ ನೋಡಿ. ಟೆಕ್ ಇನ್ ಕನ್ನಡ ನೋಡಿ, ನೀವು ಯಾವ ಫೋಟೋ ಇದು ಮಾಡಿದ್ರೆ ಅದು ಫೋಟೋ ಹಿಂಗೆ ಡ್ರ್ಯಾಗ್ ಆಗಿರುತ್ತೆ. ಅದೇ ನಮ್ಮ ಮುಂಚೆ ತಿಳ್ಸ್ಕೊಂಕೊಟ್ಟಾಗೆ ವಿಂಡೋಸ್ ಬಟನ್ ಮತ್ತು ಎಸ್ ಎನ್ ಅನ್ನು ವರ್ಕ್ ಆಗಲಿ ಅಂದರೆ ಒಂದೊಂದು ಕಂಪ್ಯೂಟರಲ್ಲಿ ಮತ್ತು ಒಂದೊಂದು ಲ್ಯಾಪ್ಟಾಪಲ್ಲಿ ಒಂದೊಂದು ಥರ ಇರುತ್ತೆ. ವಿಂಡೋಸ್ ಬಟನ್ ಮತ್ತು ಎಸ್ ಕ್ಲಿಕ್ ಮಾಡಿದಾಗ ಆಗಲಿಲ್ಲ ಅಂದರೆ ವಿಂಡೋಸ್ ಶಿಫ್ಟ್ ಮತ್ತು ಪ್ಲಸ್ ಎಸ್ ಅಂದರೆ ವಿಂಡೋಸ್ ಪ್ಲಸ್ ಶಿಫ್ಟ್ ಪ್ಲಸ್ ಎಸ್ ಮೂರು ಒತ್ತಿ ಹಾಕು, ಅದು ಒಂದೊಂದು ಕಂಪ್ಯೂಟರಲ್ಲೂ ಅದಕ್ಕೆ ಕೂಡ ವರ್ಕ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್. ಇನ್ನೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಹಾಕಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇದೇ ರೀತಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದ ಬೆಲ್ ಐಕನ್ ಒತ್ತಿ. ಸಿಗೋಣ ಮುಂದಿನಲ್ಲಿ. ಬೈ.